हरिकृष्ण मंटवाड बे गौरव इदे हिरियरु बिल्लव समाज नायक कांग्रेस पक्षदल्लिद्दवरु बीजेपी पक्ष के तक मतरी आत्मवंचने बिल्लव समुदाय तपु हादिगे इळियबेडि विषयांतर माडि वकील आर पद्मराज हेळिद्दारे। हरिकृष्ण बंटवाळ तिरुगेटु नीडिदवरु ब्रह्मश्री नारायण गुरुगळ हेसरिनल्लि याके राजकीय माडुत्तीरि स्वामी ನಿಮಗೆ ಆತ್ಮಾಭಿಮಾನ ಇದ್ರೆ ಇದನ್ನ ಸರಿಪಡಿಸುವ ಕೆಲಸವನ್ನ ನಾವೆಲ್ಲರೂ ಮಾಡೋಣ। ಜನ ಬುದ್ಧಿವಂತರಾಗಿದ್ದಾರೆ, ನೀವು ಏನು ಅಂತ ಜನ ತಿಳಿದುಕೊಳ್ಳುತ್ತಾರೆ। ನಾನು ಟಿಕೆಟ್ ಗಾಗಿ ಲಾಬಿ ಮಾಡುತ್ತೇನೆ ಎಂದು ಹೇಳ್ತೀರಿ, ನನಗೆ ಲಾಬಿ ಮಾಡುವ ಅಗತ್ಯ ಇಲ್ಲ। ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ನಾನು ರಾಜಕೀಯ ಮಾಡುವುದಿಲ್ಲ। ನೀವು ಎಲ್ಲಿಯಾದರೂ ಪಕ್ಷದ ಸಭೆ ಸಮಾರಂಭಗಳಲ್ಲಿ ನನ್ನನ್ನ ನೋಡಿದ್ದೀರಿ, ಯಾವ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡೆದಿದ್ದೇನೆ, ಆದರೆ ನಿಮಗೆ ಲಾಬಿ ಮಾಡುವುದೇ ಕೆಲಸ। ಇದನ್ನ ಬಿಟ್ಟು ನೀವು ಏನು ಮಾಡಿದ್ದೀರಿ, ನಾನು ಏನಾದರೂ ರಾಜಕೀಯಕ್ಕೆ ಹೋಗಬಾರದು, ಏನಾದರೂ ಡಿಸ್ಕ್ವಾಲಿಫಿಕೇಶನ್ ಇದೆಯೇನು, ನನಗೆ ನನ್ನದೇ ಆಗಿರುವಂತ ಸಿದ್ಧಾಂತಗಳಿವೆ, ಲೇಡಿಲ್ ವೃತ್ತಕ್ಕೆ ಹೆಸರಿಡುವ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ವಿರೋಧಿಸಿದ್ದೀನಾ, ಇದನ್ನ ನೀವು ಪ್ರೂವ್ ಮಾಡಿದ್ರೆ ನಾನು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಹೊಂದತೇನೆ ಎಂದು ಹೇಳಿದ್ದಾರೆ। ಸ್ವಾಮಿ, ನೀವು ಒಬ್ಬರು ನನ್ನ ನಮ್ಮ ಹಿರಿಯರು, ನಿಮ್ಮ ಬಗ್ಗೆ ಗೌರವ ಇದೆ ನನಗೆ। ನೀವು ಬಿಲ್ಲವ ಸಮಾಜದಿಂದ ಹುಟ್ಟಿ ಬಂದವರು, ನೀವು ಈ ಮೊದಲು ಕಾಂಗ್ರೆಸ್ ನಲ್ಲಿ ಇದ್ದ್ರಿ, ನಂತರ ಬಿಜೆಪಿಗೆ ಹೋದ್ರಿ। ಕಾಂಗ್ರೆಸ್ ನಲ್ಲಿರುವಾಗ ಕಾಂಗ್ರೆಸ್ ನ ಸಿದ್ಧ ಸರ ಇದಂತ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತೀರಿ, ಬಿಜೆಪಿಗೆ ಹೋದಾಗ ಅಲ್ಲಿದ್ದ ಸಿದ್ಧಾಂತಗಳಿಗೆ ಅನುಗುಣವಾಗಿ ನೀವು ಮಾತಾಡ್ತೀರಿ, ಏನು ತಪ್ಪಿಲ್ಲ, ನಾನು ನಿಮ್ಮನ್ನು ದೂರದಿಲ್ಲ ಈ ವಿಚಾರದಲ್ಲಿ। ಆದರೆ ನೀವು ಆತ್ಮವಂಚನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ। ನೀವೊಬ್ಬರು ಬಿಲ್ಲವ ಸಮಾಜದಲ್ಲಿ ಹುಟ್ಟಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳಂತ ನೀವು ಹೇಳ್ತೀರಿ, ತೋರಿಸ್ಕೊಂಡಿದ್ದೀರಿ ಈ ಹಿಂದೆ। ಈಗ ನೀವು ಯಾವುದೋ ಒಂದು ಪಗ ಇದು ಎಂತ ಹೇಳ್ತೇವೆ ವಿಷಯದ ಇದನ್ನು ವಿಷಯಾಂತರ ಮಾಡಲಿಕ್ಕೆ ಹೋಗಿ ಈ ಥರ ಆಗಲೇ ಇಲ್ಲ, ಇದೆಲ್ಲ ನಾನು ಒಂದು ಪಕ್ಷದ ಲಾಭಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೇನೆ ಅಂತ ನೀವು ಹೇಳ್ತಿರ್ತೀರಲ್ಲ, ನಿಮಗೆ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು। ಯಾಕೆ ನಾನು ನಿಮಗೆ ರಾಜಕೀಯ ಮಾಡಬೇಕಾದ್ರೆ ನಾರಾಯಣ ಗುರುಗಳ ಹೆಸರುಗಳ ಎತ್ತು ಮಾಡಬೇಕಾ? ಬೇರೆ ನಿಮಗೆ ಯಾವುದು ವಿಷಯಗಳೇ ಇರುವುದಿಲ್ವಾ? ನೀವು ಒಬ್ಬ ನಿಮಗೆ ಆತ್ಮ ಏನೋ ಒಂದು ಧೈರ್ಯ ಇದ್ದರೆ ನೀವು ಪಕ್ಷಾಂತ ಸಿದ್ಧಾಂತಗಳನ್ನು ಒಪ್ಪಿ ತೊಂದರೆ ಇಲ್ಲ ಮಾತನಾಡಿ, ಆದರೆ ಈ ಥರ ವಿಷಯಾಂತರ ಮಾಡಲಿಕ್ಕೆ ಯಾವತ್ತೂ ಹೋಗಬೇಡಿ। ನಿಮಗೆ ಆತ್ಮಸಾಕ್ಷಿ ಅನ್ನೋದು ಏನಾದರೂ ಇದ್ದರೆ ಈ ಥರ ಸರಿಯಾಗಿದೆ, ಇದನ್ನು ಸರಿಪಡಿಸುವಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡ್ತೇವೆ ಅಂತೇಳಿ ಆಗ ನಾವು ನಿಮ್ಮನ್ನು ಅಭಿನಂದಿಸ್ತೇವೆ। ಇದನ್ನು ಬಿಟ್ಟು ಸುಳ್ಳು ಒಂದು ವಿಚಾರಗಳನ್ನು ಜನರ ಮುಂದಿಡಲಿಕ್ಕೆ ಹೋಗಬೇಡಿ। ಜನರು ಕೂಡ ಈ ಕಾಲದಲ್ಲಿ ಬುದ್ಧಿವಂತರಾಗಿದ್ದಾರೆ, ಪ್ರತಿಯೊಬ್ಬರನ್ನು ತಿಳ್ಕೊಳ್ತಾರೆ, ಯಾರು ಏನು ಅಂತ ಹೇಳಿ ತಿಳ್ಕೊಳ್ತಾರೆ। ನಾನು ಒಂದು ಪಕ್ಷದ ಲಾಬಿ ಅಂತ ಹೇಳ್ತೀರಿ ನೀವು, ನೀವು ನನ್ನನ್ನು ಎಲ್ಲಿಯಾದರೂ ಯಾವುದೇ ಒಂದು ಪಕ್ಷದ ಸಭೆ ಸಮಾರಂಭಗಳಲ್ಲಿ ನನ್ನನ್ನು ನೀವು ನೋಡಿದ್ದೀರಾ? ಅಥವಾ ನಾನು ಯಾವುದೇ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದೇನೆ ಅಂತ ನೀವು ಹೇಳ್ತೀರಾ? ಲಾಬಿ ಮಾಡಬೇಕಂತ, ಲಾಬಿ ಎಲ್ಲ ನಿಮಗೆ ಗೊತ್ತಿದೆ ಸ್ವಾಮಿ, ನೀವು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೀರಿ। ಕಾಂಗ್ರೆಸ್ ಪಕ್ಷದಲ್ಲಿ ಇರುವಾಗಲೂ ನೀವು ಲಾಬಿ ಮಾಡ್ಕೊಂಡಿದ್ದೀರಿ, ಮಾಡ್ಕೊಂಡು ಬಂದಿದ್ದೀರಾ, ಬಿಜೆಪಿಯಲ್ಲೂ ಇರುವಾಗಲೂ ನೀವು ಮಾಡ್ತಾ ಇದ್ದೀರಾ, ಮಾಡಿ ಇದ್ರ ಬಗ್ಗೆ ನಂದೇನು ಅಭ್ಯಂತರವಿಲ್ಲ, ಎಲ್ಲರೂ ಬೇಕು, ಎಲ್ಲರೂ ಮಾಡ್ತಾ ಇದ್ದಾರೆ। ಮತ್ತು ರಾಜಕೀಯ ಮಾಡಬೇಕು, ಪದ್ಮರಾಜನಿಗೆ ಏನಾದರೂ ರಾಜಕೀಯ ಮಾಡಬೇಕು ಅಂತ ಇದ್ದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನು ಇಟ್ಕೊಂಡು ರಾಜಕೀಯ ಮಾಡಬೇಕಾದ ಅಗತ್ಯ ಏನು ಇರೋದಿಲ್ಲ, ಅಂಥ ಕೆಲಸವನ್ನು ಯಾವತ್ತೂ ಮಾಡೋದಿಲ್ಲ, ಇವತ್ತಲ್ಲ ಇನ್ನು ಮುಂದೆಯೂ ನನ್ನ ಕೊನೆಯ ಉಸಿರಿರುವ ತನಕ ನಾನು ಇದನ್ನು ಮಾಡೋದಿಲ್ಲ। ಲೇಡಿ ಹಿಲ್ ಸರ್ಕಲ್ಗೆ ನಾರಾಯಣ ಗುರುಗಳ ಹೆಸರು ನೀಡುವುದಕ್ಕೆ ಪ್ರಪ್ರಥಮವಾಗಿ ವಿರೋಧಿಸಿದವರು ಯಾರು ಅಂತ ಕೇಳಿದರೆ ಪದ್ಮರಾಜ್ ಅಂತ ಹೇಳ್ತೀರಿ ಸ್ವಾಮಿ, ಯಾಕೆ ಎಲುಬಿಲ್ಲದ ನಾಲಿಗೆ ಅಂತ ಹೇಳಿ ಏನೇನೋ ಮಾತನಾಡ್ತಾ ಇದ್ದೀರಾ? ಪದ್ಮರಾಜ ಏನಾದರೂ ಇದನ್ನು ವಿರೋಧಿಸಿದ್ದಾರೆ ಅಂತ ಆ ಥರ ಇದ್ದರೆ ನೀವು ಹೇಳಿದರೆ ನಾನು ಎಲ್ಲಾದರೂ ಹೇಳಿದೆ, ನಾನು ಇವತ್ತೇ ಸಾರ್ವಜನಿಕ ಜೀವನದಿಂದ ನಾನು ನಿವೃತ್ತಿ ಹೊಂದೇನೆ, ಯಾವುದೇ ವಿಚಾರ ಇನ್ನು ಮುಂದೆ ಮಾತನಾಡ್ಲಿಕ್ಕೆ ಬರೋದಿಲ್ಲ। ನೀವು ಕ್ಲಿಪ್ ಇದೆ ಅಂತ ಹೇಳಿದಿರಿ, ತೋರಿಸಿಕೊಡಿ ನೀವು।